ರಾಹುಲ್ ಗಾಂಧಿ ಮನವಿ ಇಂದು ಇಡಿ ವಿಚಾರಣೆಯಿಂದ ವಿರಾಮವನ್ನು ಕೊಟ್ಟಿದ್ದಾರೆ ಬೆಳೆ ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕಾಗಿದೆ ಕಳೆದ 3 ದಿನಗಳಿಂದಲೂ ಕೂಡ ಸತತವಾಗಿ ವಿಚಾರಣೆ ಮಾಡಿದ್ರು 30 ಗಂಟೆಗೂ ಹೆಚ್ಚು ಕಾಲ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಬ್ರೇಕ್ ಕೊಟ್ಟಿದ್ದಾರೆ ರೆಸ್ಟ್ ಮಾಡ್ಲಿ ಅಂತ ನಾಳೆ ಮತ್ತೆ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಅರೆಸ್ಟ್ ಮಾಡ್ತಾರಾ ಅಂತ ಇದೆ ಉತ್ತರವನ್ನ ಸರಿಯಾಗಿ ಕೊಡ್ತಾ ಇದ್ರೆ ಅರೆಸ್ಟ್ ಮಾಡುವಂತ ಅಗತ್ಯತೆ ಇಲ್ಲ ಉತ್ತರ ಸರಿಯಾಗಿ ಕೊಡ್ತಾ ಇಲ್ಲ ಅಂತಂದಾಗ ಹೆಚ್ಚಿನ ವಿಚಾರಣೆಯನ್ನ ಮಾಡಬೇಕು ಅಂತ ಅಂದಾಗ ಅವಾಗ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಸುದೀರ್ಘವಾಗಿ 3 ದಿನ ಮಾಡಿದ್ದಾರೆ ನಾಳೆಯೂ ಕೂಡ ವಿಚಾರಣೆ ಇದೆ ನನ್ನ ಸಹೋದ್ಯೋಗಿ ದೆಹಲಿಯಿಂದ ಶಬೀರ್ ನಿಡ್ಗುಂದಿ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಶಬೀರ್ ಈಗ ಯಾವ ರೀತಿಯಾದಂಥ ಲೆಕ್ಕಾಚಾರಗಳು ನಡೀತಾ ಇದೆ ಒಂದು ಕಡೆಗೆ ಇಡಿ ವಿಚಾರಣೆಗೆ ಹೋಗುವಂಥವರೆಲ್ಲರೂ ಕೂಡ ಅರೆಸ್ಟ್ ಆಗ್ತಾರೆ ಅನ್ನುವಂಥ ಭಾವನೆ ಬರುತ್ತೆ ಫಾರ್ ಎಕ್ಸಾಂಪಲ್ ಡಿ ಕೆ ಶಿವಕುಮಾರ್ ಅದೆಲ್ಲ ತಗೊಂಡಾಗ ಇಲ್ಲೂ ಕೂಡ ಹಾಗೆ ಒಂದು ಪ್ರಶ್ನೆ ಉಟ್ಕೊಳ್ತಾ ಇದೆ ಶಬೀರ್ ಈ ಬಗ್ಗೆ ಏನಿದೆ ಅಪ್ಡೇಟ್ಸ್ ಶಬೀರ್ ಅರುಣ್ ನೋಡಿ ಇಡಿ ಆರಂಭದಲ್ಲಿ ವಿಚಾರಣೆಗಳನ್ನ ನಡೆಸುತ್ತೆ ವಿಚಾರಣೆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಯಾರು ಆರೋಪಿಗಳು ಇರ್ತಾರೆ ಅವ್ರ ಮುಂದೆ ಇಡುವಂತ ಪ್ರಯತ್ನ ಮಾಡಿ ಅವರಿಂದ ಉತ್ತರವನ್ನ ಪಡೆಯುವಂತ ಕೆಲಸವನ್ನ ಕೂಡ ಮಾಡುತ್ತೆ ಯಾವಾಗ ಈ ಒಂದು ತನಿಖೆಗೆ ಆರೋಪಿ ಸ್ಪಂದಿಸಲ್ವೋ ಅಥವಾ ಅಸಮರ್ಪಕವಾದಂತ ಉತ್ತರಗಳನ್ನ ಕೊಡ್ತಾರೆ ಅಥವಾ ಆ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ಆಗ ಆ ಇಡಿ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಬಹಳಷ್ಟು ಹೆಚ್ಚಾಗಿರುತ್ತೆ ಈ ಹಿಂದೆ ಕೂಡ ಹಲವು ಪ್ರಕರಣಗಳಲ್ಲಿ ಇದೇ ರೀತಿಯಾದಂತ ಬೆಳವಣಿಗೆ ಕೂಡ ನಡೆದಿದೆ ಈಗ ರಾಹುಲ್ ಗಾಂಧಿ ಅವರು ಕೂಡ ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ ಅನ್ನೋದ್ರ ಮೇಲೆ ಅವರ ಕಸ್ಟಡಿ ಆಗುತ್ತಾ ಇಲ್ವಾ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ ಕಳೆದ 3 ದಿನಗಳಿಂದ ಅವರು 30 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಯನ್ನು ಎದುರಿಸಿದ್ದಾರೆ ಈಗಾಗಲೇ 15-16 ಪ್ರಶ್ನೆಗಳನ್ನ ಇಡಿ ಅಧಿಕಾರಿಗಳು ರಾಹುಲ್ ಗಾಂಧಿ ಅವರಿಗೆ ಕೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಉತ್ತರಗಳನ್ನು ಕೂಡ ಕೊಟ್ಟಿದ್ದಾರೆ ಆದ್ರೆ ಕೆಲವೊಂದಿಷ್ಟು ಯಂಗ್ ಇಂಡಿಯಾಗೆ ಸಂಬಂಧಪಟ್ಟಂತ ಹಣಕಾಸಿನ ವ್ಯವಹಾರಗಳ ಬಗ್ಗೆ ರಾಹುಲ್ ಗಾಂಧಿ ಅವರು ಸಮರ್ಪಕವಾದಂತ ಉತ್ತರವನ್ನ ಕೊಟ್ಟಿಲ್ಲ ಅನ್ನುವಂತ ಮಾಹಿತಿಯನ್ನ ಇಡಿ ಮೂಲಗಳು ಹೇಳ್ತಾ ಇರುವಂತದ್ದು ಈ ಕೆಲವೊಂದಿಷ್ಟು ಮಾಹಿತಿಗಳು ಈ ಹಿಂದೆ ಇದ್ದಂತ ಖಜಾಂಚಿ ಮೋತಿಲಾಲ್ ವೋರಾ ಅವರಿಗೆ ಮಾಹಿತಿ ಇದೆ ಅದ್ರ ಬಗ್ಗೆ ನನಗೆ ಇನ್ನೂ ಸ್ಪಷ್ಟತೆ ಇಲ್ಲ ನಾನು ಮಾಹಿತಿಯನ್ನ ತಿಳ್ಕೊಂಡು ಹೇಳ್ತೀನಿ ಅನ್ನುವಂತಹ ಮನವಿಯನ್ನ ಕೂಡ ಅವ್ರು ಮಾಡ್ಕೊಂಡಿದ್ದಾರೆ ಮತ್ತೆ ಒಂದು ದಿನದ ಬಿಡುವು ಬೇಕು ಅಂತಲೂ ಕೂಡ ಅವರು ನಿನ್ನೆ ಕೇಳ್ಕೊಂಡಿದ್ರು ಹೀಗಾಗಿ ಇವತ್ತು ಒಂದು ದಿನದ ಬಿಡುವನ್ನ ಕೊಡಲಾಗಿದೆ ಮತ್ತೆ ನಾಳೆ ಅವರು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗ್ತಾರೆ ಈ ಸಂದರ್ಭದಲ್ಲಿ ಅವರು ಯಂಗ್ ಇಂಡಿಯಾಗೆ ಸಂಬಂಧಪಟ್ಟಂತ ಹಣಕಾಸಿನ ವ್ಯವಹಾರಗಳ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡಬೇಕು ಆ ಮಾಹಿತಿ ಸ್ಪಷ್ಟವಾಗಿದ್ದಂತ ಸಂದರ್ಭದಲ್ಲಿ ಮಾತ್ರ ಅವರನ್ನ ಮತ್ತೆ ವಿಚಾರಣೆ ಮುಂದುವರಿಸಬೇಕಾ ಬೇಡವಾ ಅನ್ನುವಂಥದ್ದನ್ನು ನಿರ್ಧಾರ ಮಾಡ್ತಾರೆ ಒಂದು ವೇಳೆ ಮಾಹಿತಿಯ ಕೊರತೆ ಕಂಡು ಬಂದಂತ ಸಂದರ್ಭದಲ್ಲಿ ಅಥವಾ ಆ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನಗಳನ್ನ ಮಾಡದಂತ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆದು ಮತ್ತೆ ವಿಚಾರಣೆ ನಡೆಸುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಅರುಣ್ ಓಕೆ ಯಂಗ್ ಇಂಡಿಯಾದಲ್ಲಿ ಇದ್ದಂಥದ್ದೇ 4 ಜನ ಇದ್ದು ಸ್ಥಾಪನೆ ಮಾಡ್ಕೊಂಡಿದ್ರು ಅದರಲ್ಲಿ ಇಬ್ರು ಇಲ್ಲ ಈಗ ಇವ್ರು ಉಳಿದಿರುವಂಥದ್ದೇ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರು ಸೊ ಈ ಸಂದರ್ಭದಲ್ಲಿ ಇದನ್ನ ಈ ರೀತಿಯಾಗಿ ನನಗೆ ಗೊತ್ತಿಲ್ಲ ಅಂತ ಹೇಳಕ್ ಸಾಧ್ಯ ಆಗುತ್ತಾ ಯಾಕಂದ್ರೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ರು ಯಂಗ್ ಇಂಡಿಯಾಗೆ ಅರುಣ್ ನೋಡಿ ಯಂಗ್ ಇಂಡಿಯಾ ಅನ್ನುವಂಥದ್ದು ಒಂದು ಸಂಸ್ಥೆ ಇಲ್ಲಿ ಯಾರು ಯಾವ ಕಾಲಘಟ್ಟದಲ್ಲಿ ಇದ್ರು ಅಥವಾ ಈಗಿಲ್ಲ ಅನ್ನುವಂಥದ್ದು ಪರಿಗಣನೆಗೆ ಬರಲ್ಲ ಯಾಕೆಂದ್ರೆ ಪ್ರತಿಯೊಂದು ಸಂಸ್ಥೆಯು ಕೂಡ ಪ್ರತಿ ವರ್ಷ ಆಡಿಟ್ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಲ್ಲಿಸ್ತಾ ಇರುತ್ತೆ ತನಗೆ ಬಂದಂತ ಹೂಡಿಕೆಗಳೆಷ್ಟು ಧನ ನಿಧಿ ಸಂಗ್ರಹ ಎಷ್ಟಾಗಿದೆ ಮತ್ತೆ ನಾವು ಯಾವುದಕ್ಕೆಲ್ಲ ಖರ್ಚು ಮಾಡಿದೀವಿ ಅನ್ನುವಂಥದ್ದನ್ನ ಪ್ರತಿ ವರ್ಷವೂ ಕೂಡ ಲೆಕ್ಕ ಕೊಡ್ತಾರೆ ಯಾರೇ ಹೊಸದಾಗಿ ಅಧಿಕಾರವನ್ನು ವಹಿಸಿಕೊಂಡ್ರು ಕೂಡ ಈ ಲೆಕ್ಕಗಳ ಪರಿಶೀಲನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿರ್ಬೇಕಾಗತ್ತೆ ಮತ್ತೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಇಡಿ ತನಿಖೆ ನಡೀತಿರ್ಬೇಕಾದಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ಹೆಚ್ಚು ಜಾಗರೂಕವಾಗಿ ಇರಲೇಬೇಕಾಗಿರುತ್ತೆ ಆದ್ರೆ ರಾಹುಲ್ ಗಾಂಧಿ ಅವರು ಮಾಹಿತಿ ಇಲ್ಲ ಅಂದಿರುವಂತದ್ದು ಒಂದು ಅಚ್ಚರಿಯ ಬೆಳವಣಿಗೆ ಸರಿ ಯಾಕೆಂದ್ರೆ ಅವರು ವಿಚಾರಣೆಗೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಯಾವ ಪ್ರಶ್ನೆಗಳು ಬರ್ಬೋದು ಅನ್ನುವಂಥದ್ದನ್ನು ಸಹಜವಾಗಿ ನಿರೀಕ್ಷೆ ಮಾಡಿರ್ತಾರೆ ಮತ್ತೆ ಅದಕ್ಕೆ ಪೂರಕವಾಗಿ ತಯಾರಿ ಮಾಡ್ಕೊಂಡೇ ಹೋಗಿರ್ತಾರೆ ಒಂದ್ ರೀತಿ ಅನಿರೀಕ್ಷಿತ ಪ್ರಶ್ನೆಗಳಾದ್ರೂ ಕೂಡ ಇವತ್ತು ಅವರಿಗೆ ಸಮಯ ಇದೆ ಮತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಅವರು ಹೋಗಿ ಇಡಿ ಅಧಿಕಾರಿಗಳ ಮುಂದೆ ದಾಖಲೆಗಳ ಸಮೇತ ಮಾಹಿತಿಯನ್ನ ಕೊಡ್ಬೋದು ಒಂದ್ ವೇಳೆ ಈ ಹಣಕಾಸಿನ ಮಾಹಿತಿಗಳ ಬಗ್ಗೆ ಉತ್ತರವನ್ನ ಕೊಡದೆ ಒಂದ್ ರೀತಿ ಎಸ್ಕೇಪ್ ಆಗುವಂತ ಪ್ರಯತ್ನಗಳನ್ನೇನಾದ್ರೂ ಮಾಡಿದ್ರೆ ಇಡಿ ಅಧಿಕಾರಿಗಳಿಗಿರುವಂತ ಅನುಮಾನ ದಟ್ಟವಾಗುವಂತ ಸಾಧ್ಯತೆಗಳಿರುತ್ತೆ ಹೀಗಾಗಿ ಅವ್ರನ್ನ ಅವಾಗ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು ಆದ್ರೆ ಇದೊಂದು ಸಂಸ್ಥೆ ಆಗಿರುವಂತ ಹಿನ್ನೆಲೆಯಲ್ಲಿ ಅದರ ಎಲ್ಲಾ ದಾಖಲೆಗಳು ಕೂಡ ವರ್ಷ ಪ್ರತಿ ವರ್ಷವೂ ಕೂಡ ಲಭ್ಯ ಆಗಿರುತ್ತೆ ಅದನ್ನ ಸಲ್ಲಿಸುವಂತದ್ದು ಬಹಳ ದೊಡ್ಡ ವಿಚಾರ ಅಲ್ಲ ಅಂತ ಅನ್ಸುತ್ತೆ ಅರುಣ್ ಓಕೆ ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ ಎಷ್ಟು ದಿನ ಈ ಪ್ರತಿಭಟನೆಗಳು ನಡೆಯುತ್ತೆ ವಿಚಾರಣೆ ನೋಡಿ ನಮ್ಮ ಪ್ರತಿಭಟನೆ ಬರೀ ರಾಹುಲ್ ಗಾಂಧಿ ಅವರಿಗೆ ನೀವು ಯಾಕೆ ಇಡಿಗೆ ಒಯ್ತಾ ಇದ್ರಿ ಯಾಕೆ ಪ್ರಶ್ನೆ ಕೇಳ್ತಾ ಇದ್ರಿ ಇದ್ರ ಬಗ್ಗೆ ಇಲ್ಲ ಈ
ಅಸೋಸಿಯೇಟ್ ಜರ್ನಲ್ ಲಿಮಿಟೆಡ್ ಕಂಪನಿ ಏನಿದೆ ಇದು ಪಂಡಿತ್ ಜವಹರ್ಲಾಲ್ ನೆಹರೂಜಿಯವರು 1938 ಸ್ಥಾಪನೆ ಮಾಡಿದ್ದು. ಯಾವ ಉದ್ದೇಶದಿಂದ? ದೇಶ ಸ್ವಾತಂತ್ರ್ಯ ಮಾಡಬೇಕು ಮತ್ತು ಇದು ಫ್ರೀಡಮ್ ಫೈಟರ್ಗಳಿಗೆ ಮತ್ತು ವಿಶೇಷವಾಗಿ ಯುವಕರಿಗೆ ಹುಮ್ಮಸ್ಸು ತುಂಬಕ್ಕೆ, ದೇಶಭಕ್ತಿಯನ್ನು ಅವ್ರಲ್ಲಿ ಮೂಡಿಸೋಕ್ಕೆ ಮತ್ತು ದೇಶಕ್ಕೆ ಸ್ವಾತಂತ್ರ್ಯ ಇಸ್ಕೊಡೋಕ್ಕೆ ಮಾಡಿದಂಥ ಸಂಸ್ಥೆ. 2008 ಚೀನಾಗಿ ಅದಕ್ಕೆ ಹೆಂಗೆ ಅನೇಕ ಪೇಪರ್ಗಳು ನಿಮಗೆಲ್ಲ ಗೊತ್ತಿದೆ, ಟಿ ವಿಗಳು ಗೊತ್ತಿವೆ. ಫೈನಾನ್ಷಿಯಲಿ ಟ್ರಬಲ್ ಇದ್ದಾಗ, ತೊಂದರೆ ಇದ್ದಾಗ ಅವ್ರೇನು ಮಾಡ್ತಾರೆ? ಇಲ್ಲ ಕ್ಲೋಸ್ ಮಾಡ್ತಾರೆ, ಇಲ್ಲ ಸಾಲ ಪಡಿತಾರೆ, ಇಲ್ಲ ಬ್ಯಾಂಕ್ ಲೋನ್ ತಗೋತಾರೆ, ಈ ಕೆಲಸ ಮಾಡ್ತಾರೆ. ಹಾಗೆ 2008 ಇದು ಯಾವಾಗ ತೊಂದರೆಗೆ ಒಳಪಡ್ತು ಆವಾಗ ಇದು 90 ಕೋಟಿ ರೂಪಾಯಿ ಸಾಲವನ್ನು ಪಡ್ಕೊಂಡು ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ಗಳಿಗೆ ವಾಲಂಟ್ರಿ ರಿಟೈರ್ಮೆಂಟ್ ಏನು ತೊಗೊಂಡಿದ್ರು, ಗ್ರಾಚ್ಯುಟಿ ಕೊಡಬೇಕಾಗಿತ್ತು, ಪ್ರಾವಿಡೆಂಟ್ ಫಂಡ್ ಕೊಡಬೇಕಾಗಿತ್ತು, ಇವೆಲ್ಲ ಕೊಡೋಕ್ಕೋಸ್ಕರ ಆ ಹಣವನ್ನು ಉಪಯೋಗ ಮಾಡಿದೆ. ದುರುಪಯೋಗ ಏನಾಯಿತು? ಒಂದು. ಎರಡನೇದು, ಇನ್ನೊಂದು ಕಂಪ್ನಿ ಮಾಡಿದ್ರೆ ಇವ್ರಿಗೇನು ತೊಂದರೆ? ಅನೇಕ ಜನ ಇಡೀ ದೇಶದಾಗ ಎಷ್ಟು ಕಂಪ್ನಿಗಳಿವೆ, ಎಷ್ಟು ಜನ ಫಾರ್ಮ್ ಮಾಡಿದ್ದಾರೆ, ಏನು ಅವ್ರು 100 ಕೋಟಿ ಒಮ್ಮೆ ಹಾಕಿ ಮಾಡ್ತಾರಾ? ಇವರೇನು 1000 ಕೋಟಿ ತಗೊಂಡು ಈ ದೇಶದಿಂದ ಓಡ್ ಹೋಗಿದ್ದಾರೆ ಅವ್ರ ಫ್ರೆಂಡ್ಸ್ ಇವರೆಲ್ಲರೂ ಈಗ ಅದಾನಿ ಏನಿದ್ದ ಮೊದಲ ಒಂದು 20 ವರ್ಷ ನಿಂದ ಏನಿದ್ದ ಹೇಳಿ, ಇವತ್ತೇನಿದ್ದಾರೆ? ಯಾಕೆ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಬೆಂಬಲ ಮಾಡ್ತಾ ಇದ್ದಾರೆ? ಈವನ್ ಶ್ರೀಲಂಕಾದಲ್ಲಿಯೂ ಕೂಡ ಹೇಳಿದ್ದಾರೆ, ಪ್ರೈಮ್ ಮಿನಿಸ್ಟರೇ ನಮ್ಗೆ ಹೇಳಿದ್ದಾರೆ. ಆರೋಪ ಇರೋದು 90 ಕೋಟಿ ರೂಪಾಯಿ ಸಾಲ ಕೊಟ್ಟು 2000 ಕೋಟಿ ಆಸ್ತಿ ಇರುವಂತ ನ್ಯಾಷನಲ್ ಎರಾರ್ಡ್ನ ಕಾಂಗ್ರೆಸ್ ಕಬ್ಜಾ ಮಾಡ್ಕೊಂಡಿದೆ. ಅದು ದಟ್ ಈಸ್ ಅದಕ್ಕೆ ನಿಮ್ಗೆ ಕಾಂಗ್ರೆಸ್ದೇ, ಅದು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋಕ್ಕೆ ಆ ಕಂಪನಿ ಆ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ದು. ಅದರಲ್ಲಿ ಯಾರಿಗೂ ಪ್ರಾಫಿಟ್ ಬರೋದಿಲ್ಲ, ಆ ಕಂಪ್ನಿದಾಗ ಯಾರೂ ಸ್ಯಾಲ್ರಿ ತೊಗೊಳ್ಳೋದಿಲ್ಲ, ಆ ಕಂಪ್ನಿಯಿಂದ ಒಂದು ಪೈಸಾನು ಕೂಡ ಟ್ರಾವೆಲ್ ನಿಮಗೆ ಸಿಗೋದಿಲ್ಲ. ನಾನು ಕೂಡ ಆ ಕಂಪ್ನಿ ಡೈರೆಕ್ಟರ್ ಇದ್ದೀನಿ, ಎರಡೂ ಕಂಪ್ನಿದು ಇದ್ದರೂ ಕೂಡ ನಮಗೆ ಅದರಿಂದ ಯಾವ ಪ್ರಾಫಿಟ್ಟು ಕೂಡ ಸಿಗಲ್ಲ, ಅವರಿಗೂ ಸಿಗಲ್ಲ. ಇದು ಸುಮ್ಮನೆ ಇವರೆಲ್ಲ ಹಿಂಗೆ ಫಾಲ್ಸ್ ನ್ಯೂಸ್ ಕೊಡೋದು, ತಪ್ಪು ಹೇಳಿಕೆಗಳು ಕೊಡೋದು, ಜನರಿಗೆ ತಪ್ಪು ದಿಕ್ಕಿನಲ್ಲಿ ಅವ್ರಿಗೆ ಒಯ್ಯೋದು, ಈ ಕೆಲಸ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ 2000 ಕೋಟಿ ಪ್ರಾಪರ್ಟಿ ಎಲ್ಲಿ ಹೋಗ್ತದೆ? ಈ ಕಂಪ್ನಿ ಆ್ಯಕ್ಟ್ ಪ್ರಕಾರ ಅವ್ರು ಯಾರಿಗೂ ವ್ಯಕ್ತಿಗೆ ಹೋಗೋದಿಲ್ಲ, ಕಂಪ್ನಿಯಲ್ಲೇ ಇರ್ತದೆ, ಯಾವ ಸಂಸ್ಥೆ ಮಾಡಿದಾರೋ ಅದರಲ್ಲಿರ್ತದೆ. ಇದು ಪರ್ಪಸ್ಲಿ ಗೊತ್ತಿದ್ದು ಕೂಡ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮನ್ನು ವಿಚಾರಣೆ ಕರೆದ ಸೀತಾರಾಮ್ ಕೇಸರಿ ಅವರ ವಿಚಾರಣೆ ಕೂಡ ಆಗಿತ್ತಲ್ಲ, ಅವಾಗ ಯಾಕೆ ಅಧ್ಯಕ್ಷರಾಗಿದ್ದಾಗೇನೆ ಅವರ ವಿಚಾರಣೆ ನಡೆದಿತ್ತಪ್ಪ? ಮೊನ್ನೆ ಸೀನಿಯರ್ ಲೀಡರ್ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಕೂಡ ವಿಚಾರಣೆ ನಡೀತು. ಅವಾಗ ಈ ರಾಜ್ಯದಲ್ಲಿ ಯಾರು ಕೂಡ ಹೋಗಿ ಅದ್ರ ಬಗ್ಗೆ ಚಕಾರನೇ ಇರಲಿಲ್ಲ. ಹಾಗಾಗಿ ನಿಜವಾಗಿಯೂ ಕೂಡ ಅವ್ರು ಮಾಡ್ತಾ ಇರತಕ್ಕಂಥದ್ದು ಸರಿಯಿಲ್ಲ. ಜನರು ಜನಸಾಮಾನ್ಯರಿಗೆ ಕೂಡ ತಪ್ಪು ಸಂದೇಶ ಹೋಗ್ತಾ ಇದೆ. ಇದು ಒಬ್ಬೊಬ್ಬರಿಗೊಂದೊಂದು ಕಾನೂನು ಇರಲಿಕ್ಕೆ ಆಗೋದಿಲ್ಲ. ವಿಚಾರಣೆ ಆಗಲಿ, ವಿಚಾರಣೆಯಲ್ಲಿ ಏನು ಹೊರಗಡೆ ಬರ್ತದೆ ಅಲ್ಲಿವರೆಗೂ ಕೂಡ ಕಾಯಬೇಕಾಗ್ತದೆ. ಹೌದೌದು, ನೀವು ಹಿಂದೆ ನೋಡಿದ್ದೀರಿ ಪಾದಯಾತ್ರೆ ಸಂದರ್ಭದಲ್ಲಿ ಕೂಡ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಆರ್ಡರ್ ಆಗಿದೆ ಹೈಕೋರ್ಟ್ನಿಂದ. ಈ ಕೋವಿಡ್ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಪ್ರತಿಭಟನೆಗಳು ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಅವರು ಹೇಳಿದ್ದಾರೆ. ಅದ್ರ ಹೊರತಾಗಿ ಕೂಡ ಇವರು ರಸ್ತೆಯಲ್ಲಿ ಎಲ್ಲ ಕಡೆ ಜನಜಂಗುಳಿ ಸೇರಿಸುವಂಥದ್ದು, ಇದರಿಂದ ಜಾಸ್ತಿ ಆದರೆ ಇದರ ಜವಾಬ್ದಾರಿಯನ್ನು ನೈತಿಕತೆಯನ್ನು ಅವರು ಹೊರಬೇಕಾಗ್ತದೆ. ನೋಡ, ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತೀನಿ ಅದರ ವಿಚಾರ. ಥ್ಯಾಂಕ್ ಯು. ಅದು ಸುಧಾಕರ್ ಅವರು ಮಾತನಾಡ್ತಾ ಇದ್ರು. ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇಡಿ ವಿಚಾರಣೆಗೆ ಕರೆದಿತ್ತು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಗಿದ್ರು. ಆ ಸಂದರ್ಭದಲ್ಲಿ ಯಾಕೆ ಹೋರಾಟ ನಡೀಲಿಲ್ಲ? ಒಬ್ಬ ದಲಿತ ಮುಖಂಡರಿದ್ರು, ಹೋರಾಟ ಮಾಡಬೇಕಾಗಿತ್ತಲ್ಲ ಇಡಿ ವಿಚಾರಣೆ ಕರೆದಾಗ. ಅವಾಗ ಯಾಕೆ ಎಲ್ಲರೂ ಸೈಲೆಂಟ್ ಆಗಿದ್ರಿ? ಅಟ್ಲೀಸ್ಟ್ ದೇಶದಲ್ಲಿ ಹೋಗ್ಲಿ, ಕರ್ನಾಟಕದಲ್ಲಾದರೂ ಯಾರಾದರೂ ಪ್ರತಿಭಟನೆ ಮಾಡಬೇಕಲ್ಲ. ಯಾರು ಮಾಡಲಿಲ್ಲ? ಈಗ ಯಾಕೆ ಏಕಾಏಕಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಆ ಕುಟುಂಬವನ್ನು ಮೆಚ್ಚಿಸೋಕಾ ಅಂತ ಇವರ ಪ್ರಶ್ನೆಗಳು ಬಿಜೆಪಿ ವಿರುದ್ಧ.
ಆಗೋದಿಲ್ಲ. ವಿಚಾರಣೆ ಆಗಲಿ, ವಿಚಾರಣೆಯಲ್ಲಿ ಏನು ಹೊರಗಡೆ ಬರ್ತದೆ ಅಲ್ಲಿವರೆಗೂ ಕೂಡ ಕಾಯ್ಬೇಕಾಗ್ತದೆ. ಹೌದೌದು, ನೀವು ಹಿಂದೆ ನೋಡಿದಿರಿ ಪಾದಯಾತ್ರೆ ಸಂದರ್ಭದಲ್ಲಿ ಕೂಡ ಬಹಳ ಸ್ಪಷ್ಟವಾಗಿರ್ತಕ್ಕಂತ ಒಂದು ಆರ್ಡರ್ ಆಗಿದೆ ಹೈಕೋರ್ಟ್ ನಿಂದ. ಈ ಕೋವಿಡ್ ಇರ್ತಕ್ಕಂತ ಸಂದರ್ಭದಲ್ಲಿ ಯಾವುದೇ ಪ್ರತಿಭಟನೆಗಳು ಫ್ರೀಡಂ ಪಾರ್ಕ್ ನಲ್ಲಿ ಮಾತ್ರ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಅವರು ಹೇಳಿದ್ದಾರೆ. ಅದ್ರ ಹೊರತಾಗಿ ಕೂಡ ಇವರು ರಸ್ತೆಯಲ್ಲಿ ಎಲ್ಲ ಕಡೆ ಜನಜಂಗುಳಿ ಸೇರಿಸುವಂತದ್ದು, ಇದರಿಂದ ಜಾಸ್ತಿ ಆದರೆ ಇದರ ಜವಾಬ್ದಾರಿಯನ್ನ ನೈತಿಕತೆಯನ್ನ ಅವ್ರು ಹೊರಬೇಕಾಗ್ತದೆ. ನೋಡೋಣ, ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತೀನಿ ಅದರ ವಿಚಾರ. ಥ್ಯಾಂಕ್ ಯು. ಸೊ ಅಲ್ಲೊಂದು ಪ್ರಶ್ನೆ ಬಂದಿತ್ತು, ಈಗ ಕೋವಿಡ್ ಕೇಸ್ಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ, ಹಾಗಾಗಿ ಈಗ ಈ ರೀತಿಯಾಗೆಲ್ಲ ಗುಂಪು ಸೇರ್ತಾ ಇರೋದಕ್ಕೆ ಏನು ಮಾಡ್ತೀರಾ ಅಂತೇಳಿ. ಹಿಂದೆ ಇದೇ ರೀತಿಯಾಗಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಮೆಕ್ಕೆದಾಟು ವಿಚಾರದಲ್ಲಿ ಅವ್ರ ಮೇಲೆ ಕೇಸ್ ಇನ್ನೂ ನಡೀತಾ ಇದೆ. ನಿನ್ನೇನೋ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ರು ಕೇಸ್ನ ಎದುರಿಸೋಕ್ಕೋಸ್ಕರನೇ, ಅದೇ ಕೇಸ್ನ ಪ್ರಕರಣದಲ್ಲಿ. ಹಾಗಾಗಿ ಈಗ ಮತ್ತೆ ಅದೇ ರೀತಿಯಾಗಿ ಈಗ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಲ್ಲಿ ಮತ್ತೆ ಒಂದಿಷ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಏನು ಮಾಡಬೇಕು ಅಂತ ಮುಖ್ಯಮಂತ್ರಿ ಜೊತೆಗಳು ಮಾತನಾಡಿ ಮುಂದಿನ ಕ್ರಮವನ್ನು ತಗೊಳ್ತೀವಿ ಅಂತ ಆರೋಗ್ಯ ಸಚಿವರಾದಂಥ ಸುಧಾಕರ್ ಅವರು ಹೇಳ್ತಾ ಇದ್ರು. ಇನ್ನೊಂದು ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ದಂಥ ವಿಚಾರ ನಿಮಗೆ ಅಲ್ಲಿಂದ ಆರಂಭ ಮಾಡ್ಕೊಂಡು ಬರ್ತಾರೆ, ಚೆನ್ನಾಗಿ ಹೇಳ್ತಾರೆ. ಎಲ್ಲಿಂದ 1938 ಅದು ಸ್ವತಂತ್ರ ಹೋರಾಟಕ್ಕೋಸ್ಕರ, ಯುವಕರಲ್ಲಿ ಸ್ಫೂರ್ತಿ ತುಂಬೋದಕ್ಕೋಸ್ಕರ ಎಲ್ಲರನ್ನ ಸೇರಿಸ್ಕೊಂಡು ಆರಂಭ ಮಾಡಿದ್ರು ಅಂತ ಹೇಳಿ. ಆರಂಭ ಆದ್ಮೇಲೆ ಮುಂದೆ ಬಂದಾಗ ಏನಾಯ್ತು, ಅದಕ್ಕೆ ಪ್ರಧಾನಮಂತ್ರಿ ಆದ ತಕ್ಷಣ ನೆಹರು ಅವರು ರಾಜೀನಾಮೆಯನ್ನು ಕೊಟ್ಟು ಅವರು ಆಚೆ ಬರ್ತಾರೆ. ಅದಾದ್ಮೇಲೆ ಸ್ವಲ್ಪ ದಿನಕ್ಕೆ 1938 ಆರಂಭವಾಗುತ್ತೆ, 1947 ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಅದಾದ ನಂತರ ನೋಡಿ, ಅದನ್ನು ಪೂರ್ತಿ ಹೇಳೋದಿಲ್ಲ, ಸಿದ್ದರಾಮಯ್ಯನವ್ರದ್ದಾಯಿತು, ಖರ್ಗೆ ಅವ್ರದ್ದಾಯಿತು, ಪೂರ್ತಿ ಹೇಳೋದಿಲ್ಲ. 1938 ಆರಂಭವಾಗುತ್ತೆ, 1947 ಸ್ವತಂತ್ರ ಸಿಗುತ್ತೆ, ಅದಾದ ನಂತರ ಪ್ರಧಾನಿ ಆದ ನಂತರ ನೆಹರು ಅವರು ಅದಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. 1962 ಆ ಸಂಸ್ಥೆಗೆ, ಎಜೆಎಲ್ಗೆ ಜಾಗಗಳನ್ನು ಕೊಡ್ತಾ ಹೋಗ್ತಾರೆ. ಹಲವು ಭಾಗಗಳಲ್ಲಿ ಜಾಗಗಳಿದೆ, ಅದರ ಒಟ್ಟು ಆಸ್ತಿ ಈಗ 2,000 ಕೋಟಿ ಇದೆ. ಆದರೆ 2008 ಒಮ್ಮೆ ಡೈರೆಕ್ಟಾಗಿ ಬರ್ತಾರೆ, ಇನ್ನೊಂದು ಕಂಪ್ನಿ ಸ್ಟಾರ್ಟ್ ಮಾಡ್ಬೋದನ್ರಿ, ಅದಾನಿ ಅವ್ರು ಮಾಡಿಲ್ವೇನ್ರಿ, ಅವ್ರು ಮಾಡಿಲ್ವೇನ್ರಿ ಅಂತ ಇರ್ತಾರೆ. 2008 2010 ಏನಾಯಿತು ಏನೂ ಹೇಳಲ್ಲ.